ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫೆಬ್ರವರಿ 13 ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಡಿಸ್ಕಷನ್ ಶುರು ಮಾಡೋಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ನಾನು ದೇಶದ ಅತಿ ದೊಡ್ಡ ಆನ್ಲೈನ್ ಪ್ಲಾಟ್ಫಾರ್ಮ್, ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆದಂತಹ ಅನ್ಅಕಾಡೆಮಿಯಲ್ಲಿ ಪಾಠವನ್ನು ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ಯೂಟ್ಯೂಬಲ್ಲಿ ಕರೆಂಟ್ ಅಫೇರ್ಸ್ ವೀಡಿಯೋಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಈಗಾಗಲೇ ನಾವು ಜಿಯೋಗ್ರಫಿ ಕ್ಲಾಸಸ್ಸನ್ನು ಕೂಡ ಶುರು ಮಾಡಿದ್ದೀವಿ. ಸೊ ಇಲ್ಲಿ ನೀವು ಈ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕಾದಾಗ ಭರತ್ ಲೈವ್ ಅನ್ನುವಂಥ ಒಂದು ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 10% ಡಿಸ್ಕೌಂಟ್ ಕೂಡ ಸಿಗುವಂಥದ್ದು. ಸೊ ಇನ್ನು ಮುಂದುವರೆದಂತೆ, ಸೊ ಇವತ್ತಿನ ನ್ಯೂಸಲ್ಲಿ ಮೊದಲೇದಾಗಿ ಬಂದಿದೆ ಜೀತದಾಳುಗಳು. ಇಲ್ಲಿ ಇವತ್ತು ಪ್ರಜಾವಾಣಿ ಎಡಿಟೋರಿಯಲ್ ಅಂತಂದರೆ ಸಂಪಾದಕೀಯ ಎಡಿಟೋರಿಯಲ್, ಓಕೆ. ಸೊ ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ಯಾವುದ್ರ ಬಗ್ಗೆ ಬರೆದಿದ್ದಾರೆ? ಜೀತದಾಳುಗಳ ಬಗ್ಗೆ ಬರೆದಿದ್ದಾರೆ. ಫೋರ್ಸ್ಡ್ ಲೇಬರ್ ಅಂತ ಕರಿತೀವಿ. ಜೀತದಾಳುಗಳಾಗಿ ದುಡಿಯುತ್ತಿದ್ದಂಥ ಕಾರ್ಮಿಕರನ್ನು ಇಲ್ಲಿ ನ್ಯಾಯಾಧೀಶರು ಮತ್ತು ಕೆಲವು ಅಧಿಕಾರಿಗಳ ತಂಡ ಇವರನ್ನು ರಕ್ಷಣೆ ಮಾಡಿದೆ. ಇವತ್ತು ನಿಮಗೂ ಗೊತ್ತಿದೆ, ಮಾನವ ಹಕ್ಕುಗಳನ್ನು ರಕ್ಷಿಸುವಂಥ ಸಾಕಷ್ಟು ಕಾನೂನುಗಳು ಜಾರಿಯಲ್ಲಿದ್ದರೂ ಕೂಡ ಈ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅದು ಬೆಂಗಳೂರು ಹತ್ರನೇ ಇದು, ಓಕೆ. ಸೊ ಕಾಣಸಿಗುವಂಥದ್ದು ಮತ್ತು ಇಲ್ಲಿ ಈ ಒಂದು ಜೀತದಾಳುಗಳು ಏನು ಹೊರಗಡೆ ಬಿಡಿಸ್ಕೊಂಬಂದಿದ್ದಾರೆ, ಇವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದಾರೆ ಇವರು ಪ್ರತಿದಿನ 15 ಗಂಟೆ ಕೆಲಸ ಮಾಡ್ತಾಯಿದ್ರು. ಮತ್ತು 15 ಗಂಟೆ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಸಿಗುವಂಥ ಸಂಬಳ ಕೇವಲ 100 ರೂಪಾಯಿ ಮಾತ್ರ ಇತ್ತು. ಅದರ ಜೊತೆಗೆ ಈ ಜೀತದಾಳುಗಳು ಇನ್ನೊಂದು ಮಾಹಿತಿಯನ್ನು ಹೇಳಿದ್ದಾರೆ, ನಮಗೆ ಸಂಬಳಕ್ಕಿಂತ ಜಾಸ್ತಿ ಬೇಕಾಗಿರೋದು 3 ಹೊತ್ತು ಊಟ ಕೊಡಬೇಕು, ಊಟಕ್ಕಾಗಿ ನಾವು ದುಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಊಟಕ್ಕೂ ಗತಿ ಇಲ್ಲದೆ ಇರುವಂಥ ಲಕ್ಷಾಂತರ ಬಡವರು ಈ ದೇಶದೊಳಗಡೆ ಇವತ್ತು ಇದ್ದಾರೆ ಇನ್ನೋದು ಈ ಒಂದು ಸಂಗತಿಯ ಮೂಲಕ ತಿಳಿದು ಬರುವಂಥದ್ದು. ಮತ್ತು ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿದ್ದೀವಿ, ಓಕೆ. ಅನ್ನಭಾಗ್ಯ ಯೋಜನೆ ಇರ್ಬೋದು, ಓಕೆ. ಸೊ ಭಾಳಷ್ಟು ಯೋಜನೆಗಳನ್ನು ತಂದರೂ ಕೂಡ ಇವತ್ತಿಗೂ ಎಷ್ಟೋ ಜನರಿಗೆ ಊಟಕ್ಕೂ ಗತಿ ಇಲ್ಲ, ಓಕೆ. ಸೊ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ದಿನೇ ದಿನೇ ಕಳಪೆ ಆಗ್ತಾನೆ ಹೋಗ್ತಾ ಇದೆ. ಇವತ್ತಿಲ್ಲಿ ಇನ್ನೊಂದು ಮಾಹಿತಿ ಹೊರಬಿದ್ದೀವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಈ 3 ಜಿಲ್ಲೆಗಳಲ್ಲಿ, ಬರೀ 3 ಜಿಲ್ಲೆಗಳಲ್ಲಿ ಕಳೆದ 15 ವರ್ಷದಲ್ಲಿ 2371 ಕಾರ್ಮಿಕರನ್ನು ಜೀತ ವ್ಯವಸ್ಥೆಯಿಂದ ರಕ್ಷಣೆ ಮಾಡಲಾಗಿತ್ತು. ಅಂದರೆ ನೀವು ತಿಳ್ಕೊಬೋದು ಇದರ ತೀವ್ರತೆ ಎಷ್ಟಿದೆ ಅಂತೇಳಿ. ಬರೀ 3 ಜಿಲ್ಲೆ ಒಳಗಡೆ ಸುಮಾರು 2500 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನೂ ರಕ್ಷಣೆ ಆಗದೇ ಇರುವಂಥ ಜನ ಎಷ್ಟಿದ್ದಾರೆ ಅನ್ನೋದು ಊಹೆಗೂ ನಿಲುಕಲಾರದಂಥ ಸಂಗತಿ. ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತೈತೆ ಇದರ ಬಗ್ಗೆ? ನಾವು ಈಗಾಗಲೇ ಆರ್ಟಿಕಲ್ 23, 24 ನಮ್ಗೆ ಹೇಳಿಬಿಟ್ಟಿದ್ದಾರೆ, ಯಾವುದೂ ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಎಕ್ಸ್ಪ್ಲಾಯ್ಟೇಷನ್ ಅಂತಂದ್ರೇನು? ಶೋಷಣೆ. ಶೋಷಣೆಯ ವಿರುದ್ಧ ನಮಗೆ ಹಕ್ಕಿದೆ. ಅಂದರೆ ಪ್ರಾವಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ ಫೋರ್ಸ್ಡ್ ಲೇಬರ್ ಅಂಡರ್ ಆರ್ಟಿಕಲ್ 23. ದಿಸ್ ಆರ್ಟಿಕಲ್ ಪ್ರಾಹಿಬಿಟ್ಸ್ ದಿ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದಿ ಫೋರ್ಸ್ಡ್ ಲೇಬರ್. ಅಂದರೆ ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಜೀತದಾಳುಗಳಾಗಿ ದುಡಿಸ್ಕೊಳ್ಳೋಂಗಿಲ್ಲ, ಮತ್ತು ಯಾರನ್ನಾದರೂ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಂಗಿಲ್ಲ. ಇವೆಲ್ಲ ಆರ್ಟಿಕಲ್ 23 ಅಡಿಯಲ್ಲಿ ಎಲ್ಲವೂ ಬ್ಯಾಂಡ್ ಇದ್ದವು. ಮತ್ತು ನಿಮಗೂ ಗೊತ್ತಿದೆ ಸಂವಿಧಾನದ 23ನೇ ವಿಧಿ, ಇದು ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಆಫ್ ಇಂಡಿಯನ್ ಸಿಟಿಜನ್. ಸೊ ಹೀಗಾಗಿ ಸೊ ಇದನ್ನು ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಸರ್ಕಾರ, ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಇಲ್ಲೊಂದು ಸ್ವಯಂ ಸೇವಾ ಸಂಸ್ಥೆ ಇದೆ. ಈ ಸ್ವಯಂ ಸೇವಾ ಸಂಸ್ಥೆ ಏನು ಹೇಳ್ತಾ ಇದೆ ಅಂತಂದರೆ, ಈ ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 3 ಜಿಲ್ಲೆಗಳಲ್ಲಿ ಸುಮಾರು 5.5 ಲಕ್ಷಕ್ಕಿಂತ ಹೆಚ್ಚು ಜೀತ ಕಾರ್ಮಿಕರು ಈಗ ಸದ್ಯ ಇದ್ದಾರಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಕಳವಳಕಾರಿಯಾದಂಥ ಸಂಗತಿ. ಇದರ ಜೊತೆಗೆ ಬೆಂಗಳೂರಿಗೆ ನಾನಾ ದೇಶಗಳಿಂದ, ಇತ್ತೀಚೆಗೆ ದೇಶದ ನಾನಾ ಭಾಗಗಳಿಂದ ಕೆಲಸಕ್ಕಾಗಿ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬರ್ತಾ ಇರತಕ್ಕಂಥ ಬಡ ಕಾರ್ಮಿಕರನ್ನು ಜನ ಶೋಷಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರು ಇವತ್ತು, ಓಕೆ, ಸೊ ಸಾಕಷ್ಟು ಜನ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ. ನಮ್ಮಲ್ಲಿ ಮೆಟ್ರೋ ನಡೀತಾ ಇದೆ, ಯಾವುದೋ ಅಪಾರ್ಟ್ಮೆಂಟ್ ನಡೀತಿರ್ತಾವ, ಕನ್ಸ್ಟ್ರಕ್ಷನ್ ವರ್ಕ್ ಇರ್ತಾವ, ರಿಯಲ್ ಎಸ್ಟೇಟ್ ಇರ್ತಾವ. ಸೊ ಎಲ್ಲ ಕೆಲಸಗಳಿಗಾಗಿ ಉತ್ತರ ಪ್ರದೇಶ ಇರ್ಬೋದು, ಒಡಿಸ್ಸಾ ಇರ್ಬೋದು, ಬಿಹಾರ್ ಇರ್ಬೋದು, ಪಶ್ಚಿಮ ಬಂಗಾಳ, ಅಸ್ಸಾಂನಿಂದ ಕಾರ್ಮಿಕರು ವಲಸೆ ಬರ್ತಾ ಇದ್ದಾರೆ. ಈ ರೀತಿ ಬರ್ತಾ ಇದ್ದಂಥ ವಲಸಿಗರನ್ನು ರೈಲ್ವೆ ಸ್ಟೇಷನ್ನಲ್ಲೇ ಇವ್ರನ್ನ ಗುರುತು ಮಾಡ್ಕೊಂಡ್ಬಿಡ್ತಾರೆ. ಗುರುತು ಮಾಡಿಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ಜೀತದಾಳುಗಳಾಗಿ ದುಡಿಸ್ತಾ ಇದ್ದಾರೆ. ಮತ್ತು ಈ ಥರ ಬಂದಂಥವ್ರಿಗೆ 3 ಹೊತ್ತಿನ ಊಟ ಸಿಕ್ಕರೆ ಸಾಕು, ಅವರಿಗೆ ಸಂಬಳದ ಸವಲತ್ತುಗಳು ಕೂಡ ಬೇಕಾಗಿರೋದಿಲ್ಲ, ಅವ್ರು ಕೇಳೋಕ್ಕೂ ಹೋಗೋದಿಲ್ಲ. ಸೊ ಹೀಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು, ಈ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅಂತೇಳಿ ಪ್ರಜಾವಾಣಿ ಎಡಿಟೋರಿಯಲಲ್ಲಿ ಎಡಿಟರ್ ಅಂತಂದರೆ ಸಂಪಾದಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು 21ನೇ ಶತಮಾನದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಹ್ಯೂಮನ್ ರೈಟ್ಸ್ಗೆ ಸಾಕಷ್ಟು ಬೆಲೆ ಬಂದಿದೆ, ಓಕೆ. ಸೊ ಮಾನವ ಹಕ್ಕುಗಳಿಗೆ, ಸೊ ಇಂಥ ಸಂದರ್ಭದಲ್ಲಿ ಸೊ ಇವೆಲ್ಲ ಏನಂತಂದರೆ ಬಹಳ ಆಕ್ಷೇಪಣಾರ್ಹವಾದಂಥ ಒಂದು ಸಂಗತಿಗಳು. ಸೊ ಹೀಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ಸರ್ಕಾರ ಕೇರ್ ತೊಗೊಳ್ಬೇಕಾದಂಥ
ಅವಶ್ಯಕತೆ ಇದೆ. ಇನ್ನು ಕೇಂದ್ರ ಸರ್ಕಾರ ಒಂದು ಹೊಸ ಇನಿಷಿಯೇಟಿವ್ ಶುರು ಮಾಡ್ತಾ ಇದೆ. ಯಾವುದು? ಆನ್ಲೈನ್ನಲ್ಲಿ ಗಾಂಧಿ ಪಾಠ. ಸೊ ಮಹಾತ್ಮ ಗಾಂಧೀಜಿಯವರು, ಸೊ ಹೋದ ವರ್ಷನೇ ನಾವು 2019 ಮಹಾತ್ಮ ಗಾಂಧೀಜಿಯವರ 150th ಜನ್ಮದಿನ ಶತಮಾನೋತ್ಸವವನ್ನು ಆಚರಿಸಿದ್ದೀವಿ 2019. ಸೊ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಕುರಿತು ಒಂದು ಕೋರ್ಸನ್ನು ಮಾಡ್ತಾ ಇದ್ದಾರೆ. ಆನ್ಲೈನಲ್ಲೇ ಕೋರ್ಸ್ ಇದು ಗಾಂಧೀಜಿಯವರ ಅವರ ಒಂದು ಏನು ಪಾಠಗಳ ಬಗ್ಗೆ, ಯಾವ ವಿಷಯದ ಮೇಲೆ, ಅವರ ಒಂದು ತತ್ವಗಳ ಆಧಾರದ ಮೇಲೆ, ಅಂದರೆ ಅವತ್ತು ಗಾಂಧೀಜಿಯವರು ಏನೇನು ತತ್ವಗಳನ್ನು ಹೊಂದಿದ್ರು, ಅವುಗಳ ಇವಾಗಿನ ಪ್ರಸ್ತುತತೆ ಏನಿದೆ, ಸಮಕಾಲೀನ ಜಗತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಸ್ತುತತೆ, ಅವರ ಒಂದು ಮೌಲ್ಯಗಳ ಪ್ರಸ್ತುತತೆ ಇವತ್ತೇನಿದೆ, ರೆಲೆವೆನ್ಸ್ ಆಫ್ ಗಾಂಧಿಯನ್ ಐಡಿಯಾಲಜಿ ಇನ್ ಟುಡೇಸ್ ವರ್ಲ್ಡ್. ಸೊ ಇದರ ಬಗ್ಗೆ ಮಾಡ್ತಾ ಇದ್ದೀರಾ. ಸೊ ಆನ್ಲೈನ್ ಕೋರ್ಸು ಬಹಳ ಒಳ್ಳೆಯ ಸಂಗತಿ ಇದು, ನಿಮಗೆ ಗೊತ್ತಿರಬೇಕು. ಓಕೆ, ಆದಷ್ಟು ಓಕೆ. ಸೊ KSU IASU ಮೀನ್ಸಲ್ಲಿ ಡೆಫಿನೆಟ್ಲಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಕ್ವಶನ್ ಬಂದೇ ಬರ್ತೈತಿ. ಸಮಕಾಲೀನ ಜಗತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಸ್ತುತತೆ, ಸೇಮ್ ಲೈನನ್ನೇ 2016 IAS ಮೀನ್ಸ್ ಎಕ್ಸಾಮಲ್ಲಿ ಬಂದಿತ್ತು, ಸೇಮ್ ಇದನ್ನೇ ಕೇಳಿದರು. ಮೊನ್ನೆ 2019 October 2 ನರೇಂದ್ರ ಮೋದಿಯವರು ಕೂಡ ಇದೇ ವಿಷಯದ ಕುರಿತಾಗಿ ಸುಮಾರು 1 ಗಂಟೆ ಭಾಷಣವನ್ನು ಕೂಡ ಮಾಡಿದರು. ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ ಇದು, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ PSIದಲ್ಲಿ KASಅಲ್ಲಿ ಬರುವಂಥ ಚಾನ್ಸಸ್ ಭಾಳ ಇದೆ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇದರಿಂದ ಅಧಿಕಾರಿಗಳಿಗೆ ದಿನನಿತ್ಯದ ಕೆಲಸಗಳಲ್ಲಿ ಗಾಂಧೀಜಿಯವರ ವಿಚಾರಧಾರೆಯನ್ನು ಅನುಸರಿಸುವಂತೆ ಸುಲಭವಾಗಲಿ ಅಂತೇಳಿ. ಯಾಕಂದರೆ ಅಧಿಕಾರಿಗಳು ದಿನನಿತ್ಯ ಏನಾಗೋದು ಅಂತಂದರೆ, ಜನರ ಜೊತೆ ಬರೀಬೇಕಾಗ್ತದೆ. ಸಮಾಜದಲ್ಲಿ ವಿವಿಧ ರೀತಿಯ ವಿವಿಧ ಆಶೋತ್ತರಗಳನ್ನು ಹೊಂದಿದಂಥ ಜನ ಇರ್ತಾರೆ. ಸೊ ಎಲ್ಲರ ಜೊತೆ ಬರೀಬೇಕು ಅಂತಂದರೆ ಗಾಂಧೀಜಿಯವರ ತತ್ವಗಳಲ್ಲಿ ನಮಗೆ ಅಥವಾ ಅವರ ವಿಚಾರಧಾರೆಗಳು ಭಾಳ ಅನುಕೂಲಕ್ಕೆ ಬರುವಂಥದ್ದು. ಯಾಕಂದರೆ ಭಾರತ ದೇಶವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ ಅಂತಂದರೆ ಮಹಾತ್ಮ ಗಾಂಧೀಜಿಯವರು. ಇವರ ನೈತಿಕತೆ ಅಂದರೆ ಎಥಿಕ್ಸ್, ಅಹಿಂಸೆ ಅಂತಂದರೆ ನಾನ್ ವೈಲೆನ್ಸ್, ಶಾಂತಿ, ಪೀಸ್, ಹಾಗೂ ಇವರು ಮಾಡಿದಂಥ ಚಳುವಳಿಗಳು, ಈ ವಿಷಯದ ಮೇಲೆ ಈ ಕೋರ್ಸ್ ಪ್ರಮುಖ ಒಂದು ಫೋಕಸನ್ನು ಮಾಡ್ತಾ ಇದೆ. ಸೊ ಇದನ್ನು ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಸೊ ಬಹಳ ಒಂದು ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು. ಸೊ ಇದನ್ನು ನೀವು ನಾಳೆ ಉತ್ತಮ ಆಡಳಿತ ಮಾಡೋದ್ರಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತಾಗಿ ಬರೀಬೇಕಾದಾಗ ಇದನ್ನು ಬರೆದರೂ ಕೂಡ ಒಳ್ಳೆಯ ಮಾರ್ಕ್ಸ್ಗಳು ಸಿಗ್ತವೆ. ಇನ್ನು ನೆಕ್ಸ್ಟ್, ಸದ್ಯದಲ್ಲೇ ಮರಳು ನೀತಿ ಜಾರಿಗೆ. ಇನ್ನೇ ನಮಗೆ March 1 ಬಜೆಟ್ ಬರ್ತಾ ಇದೆ. ಈ ಬಜೆಟ್ ಒಳಗಡೆ ಮರಳು ನೀತಿ, ಸ್ಯಾಂಡ್ ಪಾಲಿಸಿಯನ್ನು ತೊಗೊಂಬರ್ತೀವಿ ಅಂತ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಈ ಸ್ಯಾಂಡ್ ಪಾಲಿಸಿ, ಮರಳು ನೀತಿ ಈಗಾಗಲೇ ಯಾರು ತಂದಿದ್ದಾರೆ? ಇದನ್ನು ಆಂಧ್ರ ಪ್ರದೇಶ್ ಮಾದರಿ ಒಳಗಡೆ, ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಭಾಳ ಚೆನ್ನಾಗಿ ಇದನ್ನು ತೊಗೊಂಬಂದಿದ್ದಾರೆ ಮತ್ತು ಅನುಷ್ಠಾನ ಕೂಡ ಆಗ್ತಾಯಿದೆ. ಆಂಧ್ರ ಪ್ರದೇಶ್ ಯಾವ ರೀತಿ ಮರಳು ನೀತಿಯನ್ನು ಜಾರಿಗೆ ಮಾಡಿದರು ಅದೇ ರೀತಿ ನಾವು ಮಾಡ್ತೀವಿ ಅಂಥೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತು ಯಾಕೆ ಸರ್, ಏನು ಅವಶ್ಯಕತೆ ಏನಿದೆ, ಯಾಕೆ ಅವಶ್ಯಕತೆ ಐತೆ ಅಂದರೆ, ದಿನೇ ದಿನೇ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ಸು ಜಾಸ್ತಿ ಆಗ್ತಾ ಇದ್ದಾವೆ. ರೋಡುಗಳಿರ್ಬೋದು, ಕಾಂಕ್ರೀಟ್ ರೋಡುಗಳಿರ್ಬೋದು, ಓಕೆ, ಸೊ ಪೋರ್ಟ್ಸ್ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಸಾಕಷ್ಟು ಮೂಲಭೂತ ಸೌಕರ್ಯಗಳು ರಚನೆ ಆಗ್ತಾ ಇದ್ದವು. ಯಾವುದು ಮೂಲಭೂತ ಸೌಕರ್ಯಗಳು? ಸೌಕರ್ಯಗಳು ಇವೆಲ್ಲ ಮೂಲಭೂತ ಸೌಕರ್ಯಗಳಿಗೆ ಸೊ ಕಾಂಕ್ರೀಟ್ ಬೇಕು, ಅದರೊಳಗಡೆ ಮರಳಂತೂ ಅವಿಭಾಜ್ಯ ಅಂಗ. ಸೊ ಹೀಗಾಗಿ ನಮ್ಮಲ್ಲಿ 1 ವರ್ಷಕ್ಕೆ ಸುಮಾರು 45,000,000 metric tons ಮರಳಿಗೆ ಏನಿದೆ, ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. 45 ಬೇಕು, ಅದರಲ್ಲಿ 30,00,000 metric tons ನಾವು ಎಮ್ ಸ್ಯಾಂಡ್ ಆಗಿ ಬಳಸ್ತಾ ಇದ್ದೀವಿ. ಎಮ್ ಸ್ಯಾಂಡ್ ಅಂತ ಕೇಳಿರ್ಬೇಕು ನೀವು. ಎಮ್ ಸ್ಯಾಂಡ್ ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್. ಓಕೆ, ಸೊ ಇದನ್ನು ಕೈಗಾರಿಕೆಗಳಲ್ಲಿ ಓಕೆ ಸೊ ತಯಾರು ಮಾಡುವಂಥ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ 30,00,000 to 30.5 lakh metric tons. ಇನ್ನು ನದಿ ಪಾತ್ರಗಳ ಪಟ್ಟ ಜಮೀನಿನ ಮೂಲಕ 4.5 lakh metric tons ಬರ್ತಾ ಇದೆ. ಸೊ ಹೆಚ್ಚು ಕಡಿಮೆ 35 ಆಯಿತು. ನೆಕ್ಸ್ಟ್, ಹೊರರಾಜ್ಯಗಳಿಂದ 2 lakh metric tons ಎಮ್ ಸ್ಯಾಂಡನ್ನು ನಾವು ಆಮದು ಮಾಡ್ಕೋತಾ ಇದ್ದೀವಿ. ಸೊ 37-38 lakh tons ಆಯಿತು. 37 ಓಕೆ ಸೊ 38.5 lakh metric tons ಆಯಿತು. ಬಟ್ ನಮಗೆ ಬೇಕಾಗಿರೋದು 45, ಇನ್ನೂ ಉಳಿದಿದ್ದು ಬೇಕು ನಮಗೆ. ಸೊ ಅದನ್ನು ನಾವು ಏನು ಮಾಡಬೇಕಂದ್ರೆ, ಈಗ ಅದನ್ನು ಒಂದು ಡಿಮ್ಯಾಂಡನ್ನು ಪೂರೈಕೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಮತ್ತೆ ಎಲ್ಲಿಂದ ಮರಳು ತೆಗೆಯೋಕ್ಕೆ ಸಾಧ್ಯ, ಮತ್ತೆ ಮರಳು ಮಾಫಿಯಾ ನಡಿಬಾರ್ದು, ಈ ಎಲ್ಲ ದೃಷ್ಟಿಕೋನದಿಂದ ಮರಳು ನೀತಿಯನ್ನು ಜಾರಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕರಾವಳಿಯಲ್ಲಿ CRZ ಪ್ರದೇಶದಲ್ಲಿ ಮರಳು ತೆಗೆಯಂಗಿಲ್ಲ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲ ಸಮುದ್ರ ಇದೆ, ಇದು ಕರಾವಳಿ ಪ್ರದೇಶ, ಇಲ್ಲಿದೆಲ್ಲ ಮರಳು ನೀವು ತೆಗೆದುಬಿಟ್ರಿ ಅಂತಂದರೆ ನೀರು ಬರೋ ಫೋರ್ಸ್ ಜಾಸ್ತಿಯಾಗಿ ಕಡಲ್ ಕೊರತೆ ಆಗ್ತದೆ. ಇದಿಷ್ಟು ಭಾಗ ಏನಾಗೋದು, ಸಮುದ್ರದಲ್ಲಿ ಕಳಚ್ಕೊಂತ ಹೋಗೋದು. ಒಂದು 20-25 ವರ್ಷಕ್ಕೆ ಸಮುದ್ರ ಇಲ್ಲಿವರೆಗೂ ಬಂದ್ಬಿಡೋದು, ಒಳಗಡೆ ಕರಾವಳಿ ಪ್ರದೇಶಗಳು ಮುಳುಗ್ತಾ ಹೋಗ್ತವೆ.
ಸೊ ಅದಕ್ಕಾಗಿ ಸಿ ಆರ್ ಜೆಡ್ ಪ್ರದೇಶದಲ್ಲಿ ಮರಳು ಒಕ್ಕಿಸೋ ಇದಕ್ಕೆ ತೆಗೆಯೋಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಇವೆಲ್ಲವನ್ನು ಒಳಗೊಂಡಂತೆ ಮರಳು ನೀತಿಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ಅತಿಯಾದ ಮರಳು ತೆಗೆಯೋದ್ರಿಂದ ಏನು ಹಾನಿಯಾಗೋದು? ಕೆಲವು ಜನ ಏನು ಮಾಡ್ತಾರೆ, ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಿ, ನದಿಗಳಲ್ಲಿ ಮರಳಿರೋದು, ಯಾಕಂದರೆ ನದಿ ಬರಬೇಕಾದಾಗ ಓಕೆ ಸೊ ಹರ್ಕೊಂಬರಬೇಕಾದಾಗ ತನ್ನ ಜೊತೆಗೆ ಕಲ್ಲುಗಳನ್ನು ತೊಗೊಂಬರ್ತದೆ. ಕಲ್ಲುಗಳು ಭಾಳ ಫಾಸ್ಟಿಂದ ಬರಬೇಕಾದಾಗ ಒಂದಕ್ಕೊಂದು ತಿಕ್ಕಿ ಸಣ್ಣ ಸಣ್ಣ ಕಲ್ಲುಗಳಾಗಿ ಮರಳು ರಚನೆಯಾಗಿರೋದು. ಸೊ ಈ ಮರಳನ್ನು ಜನ ಏನು ಮಾಡ್ತಾರೆ, ಓಕೆ ಸೊ ಕನ್ಸ್ಟ್ರಕ್ಷನ್ ವರ್ಕಿಗೆ ತಗೊಂಬರ್ತಾರೆ. ಬಟ್ ಒಂದು ಪ್ರಮಾಣದಲ್ಲಿ ತೆಗೆದ್ರೆ ಅಡ್ಡಿ ಇಲ್ಲ, ಯಾಕಂದರೆ ಪ್ರತಿ ವರ್ಷ ನದಿ ಮರಳನ್ನು ತೊಗೊಂಬರ್ತೈತಿ. ಅದು ತೊಗೊಂಬರೋದ್ರೊಳಗಡೆ ನೀವು ಸ್ವಲ್ಪ ಮರಳನ್ನು ತಗೊಂಬಿಟ್ರಿ ಅಂತಂದರೆ ಸೊ ಮತ್ತೆ ಮರಳು ಎಕ್ಸ್ಟ್ರಾ ಬರ್ತೈತಿ. ಇಷ್ಟು ನಡೀತಿರ್ತಿ, ಪ್ರತಿ ವರ್ಷ ಮರಳು ಬರೋದು ತಕ್ಕೊಳ್ಳೋದು, ಮತ್ತೆ ಮರಳು ಬರೋದು ತಕ್ಕೊಳ್ಳೋದು. ಬಟ್ ಈಗೇನಾಗ್ತಾ ಇದೆ, ಎಲ್ಲ ಮರಳನ್ನು ತೆಗಿತಾ ಇದ್ದಾರೆ. ಅತಿಯಾಗಿ ಮರಳು ತೆಗೆಯೋದ್ರಿಂದ ಇಲ್ಲಿ ಮರಳು ಕಡಿಮೆ ಆಯಿತು ಅಂತಂದರೆ ನೀರಿನ ವೇಗ ಜಾಸ್ತಿ ಆಗೋದು. ಸೊ ನೀರಿನ ವೇಗಕ್ಕೆ ಕಡಿವಾಣ ಹಾಕೋಕ್ಕೆ ಮರಳಿದೆ ನೈಸರ್ಗಿಕವಾಗಿ, ನೀವು ಅದನ್ನು ತೆಗೆದುಬಿಟ್ರಿ ಅಂದರೆ ನೀರಿನ ವೇಗ ಹೆಚ್ಚಾಗ್ತದೆ. ಮತ್ತು ನದಿ ಬರಬೇಕಾದಾಗ ಇಲ್ಲೆಲ್ಲ ದಂಡಿಗೆ ಏನಾಗೋದು, ಇಲ್ಲೆಲ್ಲ ಫಾಸ್ಟಾಗಿ ಹಿಟ್ ಆಗೋಕ್ಕೆ ಶುರು ಆಗೋದು, ಇಲ್ಲೆಲ್ಲ ಹೊಡೆಯೋದ್ರಿಂದ ಸೊ ಇಲ್ಲಿ ಭೂಮಿಯ ಕೊರೆತ ಉಂಟಾಗಿ ಏನಾಗೋದು, ಇಲ್ಲಿ ನಮಗೆ ಭೂ ಕೊರೆತ ಉಂಟಾಗ್ತದೆ. ಇದ್ರ ಜೊತೆಗೆ ಫಾಸ್ಟಾಗಿ ನದಿಗಳು ಹರಿಯಕತ್ತು ಅಂತಂದರೆ ಪ್ರವಾಹಗಳು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿತ್ತು. ನದಿಗಳು ಒಂದು ಮೀಡಿಯಂ ಸ್ಪೀಡಲ್ಲಿ ಹೋಗಬೇಕು, ಬಟ್ ಫಾಸ್ಟಾಗಿ ಬರೋದ್ರಿಂದ ಪ್ರವಾಹಗಳು ಬರುವಂಥ ಸಾಧ್ಯತೆ. ಮತ್ತು ಅತಿಯಾದ ಮರಳು ನೀವು ತೆಗೆಯೋದ್ರಿಂದ ನದಿ ನೀರು ಅಷ್ಟು ಫಾಸ್ಟ್ ಹೋಗೋದ್ರಿಂದ ಜಲಚರ ಜೀವ ವ್ಯವಸ್ಥೆಗೆ ಕೂಡ ಹಾನಿಯಾಗೋದು. ಸೊ ಹೀಗಾಗಿ ಗೌರ್ಮೆಂಟು ಈ ಒಂದು ಮರಳು ನೀತಿಯನ್ನು ತರೋಕ್ಕೆ ಒಂದು ವಿಚಾರ ಮಾಡಿದೆ. ಇನ್ನು ನೆಕ್ಸ್ಟು ರಾಷ್ಟ್ರೀಯ ಆರೋಗ್ಯ ನಿಧಿ. ಓಕೆ ಸೊ ನ್ಯಾಷನಲ್ ಹೆಲ್ತ್ ಫಂಡ್ ಅಂತ ಕರಿತೀವಿ, ರಾಷ್ಟ್ರೀಯ ಆರೋಗ್ಯ ನಿಧಿ. ಯಾಕೆ ಇದು ಜಾರಿಯಲ್ಲಿದೆ ಅಂತಂದರೆ, ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಬಡ ರೋಗಿಗಳಿಗೆ ರಾಷ್ಟ್ರೀಯ ಆರೋಗ್ಯ ನಿಧಿಯ ಮೂಲಕ 15 ಲಕ್ಷ ರೂಪಾಯಿ, ವೆರಿ ಇಂಪಾರ್ಟೆಂಟ್, 15 ಲಕ್ಷ ರೂಪಾಯಿವರೆಗಿನ ಹಣಕಾಸು ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತು ನೀವು ಕೇಳ್ಬೋದು, ಸರ್ ಈಗಾಗಲೇ ಆಯುಷ್ಮಾನ್ ಭಾರತ ಯೋಜನೆ ಇದೆಲ್ಲ, ಜಗತ್ತಿನ ಅತಿ ದೊಡ್ಡ ಒಂದು ಆರೋಗ್ಯ ವಿಮಾ ಯೋಜನೆ ಆಯುಷ್ಮಾನ್ ಭಾರತ ಇದೆ, ಮತ್ತೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ಅದರಲ್ಲಿ ಏನಾಗಿದೆ ಅಂತಂದರೆ, ಆಯುಷ್ಮಾನ್ ಭಾರತ ವಿಮಾ ಯೋಜನೆಯಲ್ಲಿ ದುಬಾರಿ ಮೊತ್ತದ ಚಿಕಿತ್ಸೆಗಳಿಗೆ ಅವಕಾಶ ಇಲ್ಲ, ಕೆಲವು ರೋಗಗಳಿಗೆ ಮಾತ್ರ ಚಿಕಿತ್ಸೆ. ಇಂಥ ಚಿಕಿತ್ಸೆ ಇಲ್ಲದೇ ಇರುವಂಥ ಓಕೆ ಸೊ ಒಂದು ರೋಗಗಳಿಗೆ, ಅಗತ್ಯ ಬಡ ರೋಗಿಗಳಿಗೆ ರಾಷ್ಟ್ರೀಯ ಆರೋಗ್ಯ ನಿಧಿಯ ಮೂಲಕ 15 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಯಾವುದು ಆಯುಷ್ಮಾನ್ ಭಾರತ ವಿಮಾ ಯೋಜನೆಯಲ್ಲಿ ಕವರ್ ಆಗೋದಿಲ್ಲ ಅದನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಮತ್ತು ಫಲಾನುಭವಿಗಳು ಯಾರು, ಇದರ ಫಲಾನುಭವಿಗಳು ಯಾರು, ಯಾರಿಗೆ ದುಡ್ಡು ಕೊಡ್ತಾರೆ ಅಂತಂದರೆ, ಈಗಾಗಲೇ ಯಾರು ಆಯುಷ್ಮಾನ್ ಭಾರತ ಯೋಜನೆಯ ಫಲಾನುಭವಿಗಳಿದ್ದಾರೆ ಅದರ ಜೊತೆಗೆ ಬಡತನ ರೇಖೆಗಿಂತ ಪವರ್ಟಿ ಲೈನ್ಗಿಂತ ಕಡಿಮೆ ಇರಬೇಕು, ಬಡತನ ರೇಖೆಗಿಂತ ಕೆಳಗಿರುವವರು, ಮತ್ತು ಅದಕ್ಕೂ ಜೀವಕ್ಕೆ ಅಪಾಯನೇ ಎದುರಾಗುವಂಥ ಕಾಯಿಲೆಗಳಿಗೆ ಅವರು ತುತ್ತಾಗಿದ್ದರು ಅಂತಂದರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಒಂದು ಫಂಡಲ್ಲಿ ಅವರು ಹಣವನ್ನು ಪಡೆಯಬಹುದು. ಮತ್ತು ರಾಷ್ಟ್ರೀಯ ಆರೋಗ್ಯ ನಿಧಿ ಯಾವಾಗ ಸ್ಥಾಪನೆಯಾಗಿದ್ದು, ವೆರಿ ಇಂಪಾರ್ಟೆಂಟ್, ಇದು ಸ್ಥಾಪನೆಯಾಗಿದ್ದು 1997 ಜನವರಿ 13, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಯಾಕಂದರೆ ಇತ್ತೀಚೆಗೆ ಇದು ನ್ಯೂಸಲ್ಲಿಲ್ಲ, ಬಟ್ ಸ್ಥಾಪನೆಯಾಗಿದ್ದು ಭಾಳ ಹಿಂದೆ. ಆದರೆ ಈಗಾಗಲೇ ಮತ್ತೆ ಏನಾಗಿದೆ, ಆಯುಷ್ಮಾನ್ ಭಾರತ ಮತ್ತು ಇದನ್ನು ಎರಡನ್ನು ಇಲ್ಲಿ ಮತ್ತೆ ನ್ಯೂಸಲ್ಲಿ ಬಂದಿದೆ. ಮತ್ತು ಈ ನಿಧಿಗೆ ಹಣ ಯಾರು ಕೊಡೋದು, ಆಯುಷ್ಮಾನ್ ಭಾರತ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡೋದು, ಬಟ್ಟು ರಾಷ್ಟ್ರೀಯ ಆರೋಗ್ಯ ನಿಧಿಗೆ ಇಲ್ಲಿ ಯಾರು ಕೊಡೋದು ಅಂತಂದರೆ ಸೇಮ್ ಕೇಂದ್ರ ಹಣಕಾಸು ಇಲಾಖೆ, ಕೇಂದ್ರ ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗಳು ಕೂಡ ಇಲ್ಲಿ ದುಡ್ಡು ಕೊಡ್ತಾರೆ. ನೀವು ಕೇಳ್ಬೋದು, ಸರ್ ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗಳು ಅವ್ರ್ಯಾಕೆ ದುಡ್ಡು ಕೊಡ್ತಾರೆ ಸರ್? ಅವ್ರು ಯಾಕೆ ಕೊಡ್ತಾರೆ ಅಂತಂದರೆ, ಅವರು ದುಡ್ಡು ಕೊಡೋದ್ರಿಂದ ಅವರಿಗೆ ಆದಾಯ ತೆರಿಗೆಯ ವಿನಾಯಿತಿಯನ್ನು ಕೊಡ್ತಾರೆ. ಸೊ ಹೀಗಾಗಿ ಅವರು ಇಲ್ಲಿ ಕೂಡ ದುಡ್ಡು ಕೊಡ್ತಾರೆ. ನೆಕ್ಸ್ಟ್ ಕೆಲವೊಂದು ಸೇವಾ ಸಂಸ್ಥೆ, ಅವು ಕೂಡ ದುಡ್ಡು ಕೊಡ್ತಾರೆ. ಎಲ್ಲ ದುಡ್ಡನ್ನು ತಗೊಂಡು ಬಡವರ ಆರೋಗ್ಯ ಕಾಳಜಿಗೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದು ತುಂಬ ಒಂದು ಅತ್ಯುತ್ತಮವಾದಂಥ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇನ್ನು ಮುಂದುವರೆದಂತೆ, ಸೊ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನವನ್ನು ಆಚರಣೆ ಮಾಡ್ತಾ ಇದೆ. ಆ್ಯಕ್ಚುಲಿ ಇವತ್ತು ಪೇಪರಲ್ಲಿ ಫೆಬ್ರವರಿ 12 ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ರಾಂಗ್. ಓಕೆ ಸೊ ಫೆಬ್ರವರಿ 13, ಪ್ರತಿ ವರ್ಷ ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ ಅಂತೇಳಿ ಕರೀತಾರೆ. ಹೆನ್ರಿ ಅಲೆಕ್ಸಾಂಡರ್ ಇದ್ರ ಬಗ್ಗೆ ಬಹಳಷ್ಟು ಆವಿಷ್ಕಾರಗಳನ್ನು ಮಾಡಿದ, ಆದರೆ ರೇಡಿಯೋ ಕಣ್ಣು ಹಿಡಿಲಿಲ್ಲ. ಈ ಆವಿಷ್ಕಾರಗಳ ಆಧಾರದ ಮೇಲೇ ಓಕೆ ಸೊ ಹೆನ್ರಿ ಮಾರ್ಕೋನಿ 1895 ತಂತಿರಹಿತ ಸಂದೇಶ ಕಳುಹಿಸುವ ಸಾಧನ ರೇಡಿಯೋವನ್ನು ಕಂಡುಹಿಡಿದ. ಸೊ 1936 ಭಾರತ ದೇಶದೊಳಗಡೆ ಆಲ್ ಇಂಡಿಯಾ ರೇಡಿಯೋ ಕೂಡ ಶುರುವಾಯಿತು. ಇದು ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿ ಆರಂಭ ಆಯಿತು. ಇದಕ್ಕೆ ನೆಕ್ಸ್ಟ್ ನಾವು ಆಕಾಶವಾಣಿ ಅಂತೇಳಿ ಹೆಸರಿಟ್ಟು 2011 ಯುನೆಸ್ಕೋ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯುನೆಸ್ಕೋ ವಿಶ್ವ ರೇಡಿಯೋ ದಿನ ಆಚರಣೆ ಮಾಡೋಕ್ಕೆ ಘೋಷಣೆಯನ್ನು ಮಾಡಿತು. ಸೊ 2012 ಮೊದಲ ವಿಶ್ವ ರೇಡಿಯೋ ದಿನವನ್ನು ಕೂಡ ಆಚರಣೆ ಮಾಡಿತು. ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ಇನ್ನೊಂದು ಪಾಯಿಂಟು, ನಾನು ನಿನ್ನೆ ಹೇಳಬೇಕಾದಾಗ
ಒಂದು ಪಾಯಿಂಟ್ ಸ್ವಲ್ಪ ಓಕೆ ಸೊ ಮಿಸ್ಟೇಕ್ ಆಗಿತ್ತು, ಆಸಿಯಾನ್ ಮತ್ತು ಇನ್ನೊಂದು ಸಾರ್ಕ್. ಸಾರ್ಕ್ ಅಂತಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಎಂಟು ದೇಶಗಳಿದ್ದಾವೆ, ಎಂಟು ದೇಶಗಳು ಯಾವುವು? ಇಂಡಿಯಾ, ಪಾಕಿಸ್ತಾನ್ ಓಕೆ ಸೊ ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಆ್ಯಂಡ್ ಮಾಲ್ಡೀವ್ಸ್. ಸೊ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ ಆ್ಯಂಡ್ ಮಾಲ್ಡೀವ್ಸ್. ಸೊ ಫೋರ್ ಫೋರ್ ಟೋಟಲ್ ಎಂಟು ಕಂಟ್ರಿ ಸಾರ್ಕ್. ಇನ್ನೊಂದಿದೆ ಆಸಿಯಾನ್. ಸೊ ಆಸಿಯಾನ್ ಅಂತಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಸೊ ಇಲ್ಲಿ ಹತ್ತು ರಾಷ್ಟ್ರಗಳಿದ್ದಾವೆ. ಯಾವ್ಯಾವ ಸರ್? ಮಯನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಥಾಯ್ಲ್ಯಾಂಡ್ ಓಕೆ ಸೊ ಮಲೇಷಿಯಾ, ಸಿಂಗಾಪುರ್, ಬ್ರೂನಿ ಆ್ಯಂಡ್ ದೆನ್ ಫಿಲಿಪೈನ್ಸ್. ಓಕೆ ಸೊ ಮಯನ್ಮಾರ್, ವಿಯೆಟ್ನಾಂ, ಕಂಬೋಡಿಯಾ, ಲಾವೋಸ್, ಥಾಯ್ಲ್ಯಾಂಡ್ ಮಯನ್ಮಾರ್ ಸಿಂಗಾಪುರ್, ಬ್ರೂನಿ, ಫಿಲಿಪೈನ್ಸ್, ಲಾಸ್ಟ್ ಒನ್ ಇಸ್ ಇಂಡೋನೇಷ್ಯಾ. ಟೋಟಲ್ ಇವು ಹತ್ತು ರಾಷ್ಟ್ರಗಳು. ಓಕೆ ಸೊ ನಾಲ್ಕು ಮೂರು ಏಳು ಏಳು ಇವು ಮೂರು ಹತ್ತು. ಇವು ಆಸಿಯಾನ್ ಸದಸ್ಯ ರಾಷ್ಟ್ರಗಳು, ಇವು ಸಾರ್ಕ್. ನಾನು ನಿನ್ನೆ ಹೇಳಬೇಕಾದಾಗ ಓಕೆ ಸೊ ಸಾರ್ಕ್ ಇತ್ತು, ಬಟ್ ಆಸಿಯಾನದ್ದು ಹೇಳಿದ್ದೆ. ಓಕೆ ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ನೋಡಿದೆ. ಸೊ ಆಸಿಯಾನ್ ಡಿಫರೆಂಟ್ ಇದೆ, ಸಾರ್ಕ್ ಡಿಫರೆಂಟ್ ಇದೆ. ಇವು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಒಕ್ಕೂಟ, ಇವು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಓಕೆ ಸೊ ಒಂದು ಒಕ್ಕೂಟ. ಓಕೆ ಸೊ ಸಾರ್ಕ್ ಬೇರೆ, ಆಸಿಯಾನ್ ಬೇರೆ. ಇದನ್ನು ಒಂದು ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ದೇಶದ ಕೈಗಾರಿಕಾ ವಲಯ ಏನಾಗಿದೆ? ಕುಸಿದೋಗಿದೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್. ಓಕೆ ಸೊ ಬಹಳಷ್ಟು ದಿನಗಳಿಂದ ಇದು ಚರ್ಚೆಗೆ ಒಳಪಟ್ಟಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ದೇಶದ ಕೈಗಾರಿಕಾ ವಲಯದ ಬೆಳವಣಿಗೆ ಕಳೆದ ವರ್ಷ 2019 ಡಿಸೆಂಬರ್ನಲ್ಲಿ ಕಡಿಮೆ ಆಗೋದಷ್ಟೇ ಅಲ್ಲ, ಇದು ಮೈನಸಲ್ಲಿ ಬಂದೇ ಬಿಟ್ಟಿದೆ. -0.03 ಕುಸಿದೋಗಿದೆ. ಯಾರು ಹೇಳಿದ್ದಾರೆ ಇದನ್ನು? ಇದು ಕುಸಿದಿದೆ ಅಂತೇಳಿ ಇಲ್ಲಿ ಒಂದು ಇಂಡೆಕ್ಸ್ ಅಲ್ಲಿ ಹೇಳಿದರು, ಸೂಚ್ಯಂಕದಲ್ಲಿ ಹೇಳಿದರು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದನ್ನು IIP ಅಂತ ಕರೀತೀವಿ. ಕೈಗಾರಿಕಾ ವಲಯದ ಬೆಳವಣಿಗೆಯನ್ನು ಓಕೆ ಸೊ ತಿಳ್ಕೊಳ್ಳೋಕ್ಕಿರುವಂಥ ಒಂದು ಸೂಚ್ಯಂಕ. ಇದನ್ನು ಕನ್ನಡದಲ್ಲಿ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಮತ್ತು ಯಾರು ಇದನ್ನು ಸೂಚ್ಯಂಕವನ್ನು ಕೊಡೋರು? ಇದನ್ನು ಕೊಡೋದು ರಾಷ್ಟ್ರೀಯ ಅಂಕಿ ಸಂಖ್ಯೆಗಳ ಇಲಾಖೆ ಅಥವಾ ಸಾಂಖ್ಯಿಕ ಇಲಾಖೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ಇಲ್ಲಿ ಕೈಗಾರಿಕಾ ವಲಯದ ಬೆಳವಣಿಗೆನೂ ಕಡಿಮೆಯಾಗಿದೆ, ಇದರ ಜೊತೆಗೆ ವಿದ್ಯುತ್ ಉತ್ಪಾದನೆ -4.5% ಇದ್ದಿದ್ದು 0.01%ಗೆ ಕಡಿಮೆ ಆಗಿದೆ, 0.1%ಗೆ ಇಳಿಕೆಯಾಗಿದೆ. ಮತ್ತು ಯಾಕೆ ಕಾರಣ? ಕಾರಣ ಏನು? ಯಾಕಂದರೆ ಕೈಗಾರಿಕಾ ವಲಯನೂ ಕುಸಿತಾ ಇದೆ, ವಿದ್ಯುತ್ ಉತ್ಪಾದನೆ ಕೈಗಾರಿಕೆಗಳೇ ಓಕೆ ಸೊ ಡಿಮ್ಯಾಂಡ್ ಇಲ್ಲ ಅಂದಮೇಲೆ ಮತ್ತು ಇನ್ನು ವಿದ್ಯುತ್ ಥರ ಎದಕ್ಕೆ ಬೇಕು? ವಿದ್ಯುತ್ತೂ ಆಟೋಮೆಟಿಕ್ ಆಗಿಯೇ ಕುಸಿದು ಹೋಗು. ಸೊ ಕಾರಣಗಳು ಜಾಗತಿಕ ವಿದ್ಯಮಾನಗಳು ಭಾರತದ ಮೇಲೆ ಕೂಡ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಫಾರ್ ಎಕ್ಸಾಂಪಲ್, ಇರಾನ್ ಮತ್ತು ಅಮೇರಿಕಾ ನಡುವೆ ಇರತಕ್ಕಂಥ ಸಂಘರ್ಷ ಇರ್ಬೋದು, ಆಮೇಲೆ ಓಕೆ ಸೊ ಅಮೇರಿಕಾ ಮತ್ತು ಚೈನಾ ನಡುವೆ ನಡೆದಂತಹ ಒಂದು ಟ್ರೇಡ್ ವಾರ್ ಇರ್ಬೋದು, ವಾಣಿಜ್ಯ ಸಮರ ಇರ್ಬೋದು, ಇವೆಲ್ಲ ನಡೆದು ಹೋಗಿ 2-3 ತಿಂಗಳಾಗಕ್ಕೆ ಬಂತು. ಬಟ್ ಆದರೂ ಇನ್ನೂ ಅದರದ್ದು ಎಫೆಕ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲಿದೆ. ಅದರ ಜೊತೆಗೆ ಚೀನಾದಲ್ಲಿ ಈಗಾಗಲೇ ಕೊರೋನಾ ವೈರಸ್ ಬಂದಿದೆ. ಕೊರೋನಾ ವೈರಸ್ನಿಂದ ಭಾರತದ ವ್ಯಾಪಾರಕ್ಕೆ ಬಹಳ ಪೆಟ್ಟು ಬೀಳಲಿದೆ ಅಂತ ಕೂಡ ಹೇಳ್ತಾ ಇತ್ತು. ಯಾಕಂದರೆ ಚೀನಾದ ಅನೇಕ ಕಾರ್ಖಾನೆಗಳು ತಾತ್ಕಾಲಿಕವಾಗಿ ಬಾಗಿಲು ಮುಚ್ಚಿದವು. ಇವತ್ತು ಚೈನಾದವರು ಒಂದು ಮೊಬೈಲ್ ಮಾಡ್ತಾರೆ ಅಂತಂದರೆ ಇದಕ್ಕೆ ಸಾಫ್ಟ್ವೇರ್ ಹೋಗೋದು ಬೆಂಗಳೂರಿಂದ ಹೋಗೋದು, ಇದಕ್ಕೆ ಮತ್ತೆ ಯಾವುದೋ ಒಂದು ಕವರ್ ಮಾಡೋಕ್ಕೆ, ಒಂದು ಪ್ಲಾಸ್ಟಿಕ್ ಇದನ್ನು ಮಾಡೋಕ್ಕೆ ಒಂದು ಯಾವುದೋ ಮಟೀರಿಯಲ್ ಬೇಕು, ಅದು ಇಂಡಿಯಾದಿಂದ ಹೋಗೋದು. ಸೊ ಕಾರ್ಖಾನೆಗಳನ್ನೇ ಬಂದ್ ಆಗಿಬಿಟ್ಟಿದ್ದಾವೆ ಅಂತಂದರೆ ಇಲ್ಲಿವರೆಗೂ ಕೂಡ ನಿರುದ್ಯೋಗಿಗಳಾಗ್ತವೆ. ಸೊ ಇದೇ ರೀತಿ ಇವತ್ತು ಜಾಗತಿಕ ವಿದ್ಯಮಾನಗಳು, ಕೊರೋನಾ ವೈರಸ್ಸು ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ನಮ್ಮ ಕೈಗಾರಿಕಾ ವಲಯ ಕುಸಿದಿದೆ. ಮತ್ತು ಈ ವಲಯ ಕುಸಿತು ಅಂತಂದರೆ ಏನಾಗೋದು? ನಮಗೆ ಜಾಬ್ಸ್ ಏನಾಗೋದು? ಕಡಿಮೆ ಆಗಿದೆ. ಜಾಬ್ ಕಡಿಮೆ ಇದ್ದಾವ, ಜಾಬನ್ನೇ ಇಲ್ಲ ಅಂತಂದರೆ ಜನರ ಹತ್ರ ದುಡ್ಡು ಇರೋದಿಲ್ಲ, ಮನಿ ಇರೋದಿಲ್ಲ. ಯಾರ ಹತ್ರ ಜನರ ಹತ್ರ ದುಡ್ಡು ಇರೋದಿಲ್ಲ ಅವರಿಗೆ ಬೇಡಿಕೆಗಳು ಕಡಿಮೆ ಇರ್ತವೆ. ಓಕೆ ಸೊ ಈ ಬೇಡಿಕೆ ಕುಸಿತು ಅಂತಂದರೆ ಆರ್ಥಿಕತೆ ಮತ್ತೆ ಕುಸಿತ ಹೋಗುದು. ಇದೊಂದು ರೀತಿ ವಿಷ ವರ್ತುಲ್ಲ ಇದ್ದಂಗೆ. ಇನ್ನು ನೆಕ್ಸ್ಟು, ಸೊ ನಿನ್ನೆ ಸೊ February 12, 2020 IAS ನೋಟಿಫಿಕೇಶನ್ ಆಗಿದೆ. ಇಂಡಿಯಾಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಓಕೆ ಸೊ UPSC ಅವರು ಕಂಡಕ್ಟ್ ಮಾಡುವಂಥ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಎಕ್ಸಾಮ್ ಅಂತ ಇದನ್ನು ನಾವು ಪಾಪ್ಯುಲರ್ ಆಗಿ ಕರಿತೀವಿ. ಬಟ್ ಅಫಿಷಿಯಲ್ ಇದನ್ನು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ಕರಿತೀವಿ. ಇದನ್ನು ಕಂಡಕ್ಟ್ ಮಾಡೋರು UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC. ಓಕೆ ಸೊ ಇವರು ಇದನ್ನು ಕಂಡಕ್ಟ್ ಮಾಡೋದು. ಕಂಟ್ರೀಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮ್, ದೇಶದ ಅತ್ಯಂತ ಘನತೆ ಇತ್ತಂಥ ಒಂದು ಎಕ್ಸಾಮ್ ಇದು, ತಮಗೂ ಕೂಡ ಗೊತ್ತಿದೆ. ಸೊ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಇದರದ್ದು ಅಧಿಸೂಚನೆ ಅಧಿಕೃತವಾಗಿ ಹೊರಗಡೆ ಬಿದ್ದಿದೆ, February 12, 2020.
ಸೊ ತಾವು ಕೂಡ ಈ ಒಂದು ಎಕ್ಸಾಮನ್ನು ತಗೊಳಕ್ಕೆ ಸಾಧ್ಯ ಆಗಿರಬೇಕು. ನೀವು ಜನರಲ್ ಕ್ಯಾಟಗರಿಯವರು ಇದ್ರಿ ಅಂತಂದರೆ 32 ಏಜ್ ಲಿಮಿಟ್ ಇದೆ. ಎಷ್ಟಿದೆ ಇಲ್ಲಿದೆ, ಸೊ ಜನರಲ್ ಕ್ಯಾಟಗರಿಯವರಿಗೆ 32 ಏಜ್ ಲಿಮಿಟ್ ಇದೆ. ನೆಕ್ಸ್ಟು 6 ಅಟೆಂಪ್ಟ್ಸ್ ನಿಮಗೆ ಸಿಕ್ತು. ಮತ್ತು OBC ಇದ್ರಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಆಗಿ 35 ವರ್ಷ ಏಜ್ ಲಿಮಿಟ್. ಸೊ OBC ಅವರಿಗೆ 35 ವರ್ಷದ ತನಕ ಎಕ್ಸಾಮ್ ಬರೀಬೋದು. ಅಟೆಂಪ್ಟ್ ಎಷ್ಟು ಇದಾವೆ, 9 ಅಟೆಂಪ್ಟ್ಗಳು ಇದಾವೆ. ನೆಕ್ಸ್ಟ್ ಇದು ಫಿಸಿಕಲಿ ಡಿಸೇಬಲ್ಡು, ಜಮ್ಮು ಕಾಶ್ಮೀರು, ಓಕೆ, ಸೊ ಎಕ್ಸ್ ಸರ್ವಿಸ್ ಮನ್ನು ಇವರೆಲ್ಲರಿಗೂ ಬರ್ತವೆ. ಬಟ್ ನನಗನ್ಸಿದಂಗೆ ಭಾಳಷ್ಟು ಜನ ಈ ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡಿರಬೇಕು. ಇದ್ರ ಜೊತೆಗೆ SC ST ಕ್ಯಾಂಡಿಡೇಟ್ ಇದ್ದರು, SC ST ಅವರಿಗೆ 37 ವರ್ಷ ಲಾಸ್ಟ್ ಇದೆ, OBC ಅವರಿಗೆ 35 ವರ್ಷ. ಸೊ ಈ ರೀತಿ ಇದೊಂದು ಓಕೆ, ಸೊ ಒಂದು ಸ್ಟ್ರಕ್ಚರ್ ಇದೆ. ಸೊ ಜನರಲ್ ಮೆರಿಟ್ ಅವರಿಗೆ 6 ಅಟೆಂಪ್ಟ್ ಇದಾವೆ, OBC ಅವರಿಗೆ 9 ಅಟೆಂಪ್ಟ್ ಇದಾವೆ, SC ST ಅವರಿಗೆ ಅಟೆಂಪ್ಟ್ ಲಿಮಿಟ್ ಇಲ್ಲ, ನೋ ಲಿಮಿಟ್, ಓಕೆ, ಸೊ ನೋ ಲಿಮಿಟ್. ಸೊ ಹೀಗಾಗಿ 37 ವರ್ಷದವರೆಗೂ ಬೇಕಾದ ಸರಿ ಎಕ್ಸಾಮ್ ಬರೀಬೋದು. ಸೊ ಎಕ್ಸಾಮ್ ಬರೋಕ್ಕೆ ಮಿನಿಮಮ್ ಏಜು 21 ಇದೆ. ಸೊ 21 ಇದನ್ನು ನೀವು ಬರೀಬೋದು. ಸೊ ಆದಷ್ಟು ಎಕ್ಸಾಮ್ ತೊಗೊಳೋಕ್ಕೆ ಸಾಧ್ಯ ಆಗಿರ್ಬೇಕು, ಕಟ್ರಿ ಎಕ್ಸಾಮು. ಸೊ ಎಕ್ಸಾಮ್ ನಡೆಯೋದು ಪ್ರಿಲಿಮಿನರಿ ಎಕ್ಸಾಮು, ಸೊ 31 ಇದೆ, 31st 2020 ಕರ್ನಾಟಕದಲ್ಲಿ, ಓಕೆ. ಸೊ ಬೆಂಗಳೂರು, ಧಾರವಾಡ ಮತ್ತು ಮೈಸೂರು, ಮೂರು ಕಡೆ ಏನಿದಾವೆ ಅಂತಂದರೆ ಸೆಂಟರ್ ಇದಾವೆ, ಪ್ರಿಲಿಮಿನರಿ ಸೆಂಟರ್ ಬ್ಯಾಂಗ್ಳೂರು, ಧಾರವಾಡ, ಮೈಸೂರು. ಮೇನ್ಸ್ ಎಕ್ಸಾಮ್ ಸೆಂಟರ್ ಬೆಂಗಳೂರಲ್ಲಿ ಮಾತ್ರ ಇರೋದು, ಓಕೆ. ಸೊ ಮೇನ್ ಎಕ್ಸಾಮ್ ಇದು ಬೆಂಗಳೂರಲ್ಲಿ ಮಾತ್ರ. ಇನ್ನು ಇಂಟರ್ವ್ಯೂ ಏನಿದೆ, ಪರ್ಸ್ನಾಲಿಟಿ ಟೆಸ್ಟ್, ಇದು ದೆಲ್ಲಿಯಲ್ಲಿ ಮಾತ್ರ ಇರೋದು. UPSC ಕೇಂದ್ರ ಕಚೇರಿ ಇದೆ ಶಾಜಾನ್ ರೋಡ್ ನ್ಯೂ ಡೆಲ್ಲಿ, ಸೊ ಅಲ್ಲಿ ಮಾತ್ರ ಇದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಮೇನ್ಸ್ ಎಕ್ಸಾಮಲ್ಲಿ ಸೇಮ್ KAS ಥರನೇ ಸಿಲೆಬಸ್ ಇದೆ. ಮೇನ್ಸ್ ಎಕ್ಸಾಮನ್ನು ಪೂರ್ತಿಯಾಗಿ ಕನ್ನಡ ಮಾಧ್ಯಮದಲ್ಲಿ ಬರೀಬೇಕು, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ ಪೂರ್ತಿ ಕನ್ನಡ ಮಾಧ್ಯಮದಲ್ಲಿ ಬರೆದ್ರೆ ಅವರಿಗೆ ಇಂಟರ್ವ್ಯೂವನ್ನು ಕೂಡ ಕನ್ನಡದಲ್ಲೇ ಕಂಡಕ್ಟ್ ಮಾಡ್ತಾರೆ. ಟ್ರಾನ್ಸ್ಲೇಟರ್ ಇರ್ತಾರೆ, ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿಕೊಂಡು ಪೂರ್ತಿ ಕನ್ನಡದಲ್ಲೇ ವ್ಯಕ್ತಿತ್ವ ಸಂದರ್ಶನವನ್ನು ಎದುರಿಸ್ಬೋದು. ಸೊ ಇದನ್ನು ಈಗಾಗಲೇ ಕಾನ್ಫರ್ಮ್ ಮಾಡಿದ್ದಾರೆ. ಸೊ February 12 ನಿನ್ನೆಯಿಂದ March 3 ಇದನ್ನು ಫೀ ತುಂಬಕ್ಕೆ ಲಾಸ್ಟ್ ಡೇಟ್ ಇದೆ. ಇದರದು ಆಲ್ಮೋಸ್ಟ್ 100 rupees ಇದೆ, ಇದೇನು ಭಾಳಲ್ಲ. ಎಕ್ಸಾಮನ್ನು ಕಟ್ಟಕ್ಕೆ ಸಾಧ್ಯ ಆಗಿರಬೇಕು, ನಾನು ಓದಿಲ್ಲ ಅದು ಮಾಡಿಲ್ಲ ಈ ಥರ ಮುಂದೆ ಹಾಕೋಕೆ ಹೋಗ್ಬಿಟ್ರಿ. ಬಿಕಾಸ್ ಸೋ ಮಚ್ ಆಫ್ ಅಟೆಂಪ್ಟ್ಸ್, ಭಾಳ ಅಟೆಂಪ್ಟ್ ಇದಾವೆ, ಮತ್ತು ಪ್ರತಿ ವರ್ಷನೂ ಕಾನ್ಫರ್ಮ್ ಆಗುವಂಥದ್ದು, ಓಕೆ. ಸೊ ಹೀಗಾಗಿ ಅಟೆಂಪ್ಟನ್ನು ತೊಗೊಳ್ಳೋದು ಭಾಳ ಒಳ್ಳೆಯದು. ನಿಮಗೆ ಅಕಸ್ಮಾತ್ 25 ಏಜ್ ಇತ್ತು, ಈಗ 25 ಏಜ್ಗಿಂತ ನಿಮ್ಮದು ಜಾಸ್ತಿ ಏಜ್ ಇತ್ತು ಅಂತಂದರೆ, ನೀವು 50% ರೆಡಿ ಆಗಿದ್ದರೂ ಆಯಿತು, 30% ನೀವು ಪ್ರಿಪ್ರೇಷನ್ ಮಾಡಿದ್ರು ಆಯಿತು, ಜಸ್ಟ್ ಗೋ ಫಾರ್ ದಿ ಎಕ್ಸಾಮ್. ಸರ್ ನನಗೆ 22-23 ಏಜ್ ಇದಾವೆ ಅಂತಂದರೆ, ಓಕೆ, ಸೊ ಸಫಿಷಿಯೆಂಟಾಗಿ ಓದಿದರೆ ಮಾತ್ರ ಈ ಎಕ್ಸಾಮನ್ನು ತೊಗೊಳ್ರಿ. ಯಾಕಂದರೆ 25 ಏಜ್ ಆದಮೇಲೆ, ಸೊ 6 ಅಟೆಂಪ್ಟ್ ಇದು, ಪ್ರತಿ ಒಂದೊಂದು ಅಟೆಂಪ್ಟ್ ಬರೆದ್ರೂ 31 ಏಜ್ ವರೆಗೂ ಬರೀಬೋದು, ಅಷ್ಟು ದಿವಸ ಯಾರೂ ಬರೆಯೋದಿಲ್ಲ. ಸೊ ಹೀಗಾಗಿ ಅಟೆಂಪ್ಟನ್ನು ವೇಸ್ಟ್ ಮಾಡ್ಕೋಬೇಡಿ. ಇಫ್ ಯು ಆರ್ ಬಿಲೋ ದ ಏಜ್ ಆಫ್ 25, ಓಕೆ, ಸೊ ಡೋಂಟ್ ರೈಟ್ ದ ಎಕ್ಸಾಮ್, ಓಕೆ. ಸೊ ಈ ರೀತಿ ಒಂದು ನಿಮ್ಮದು ಏನಿರಲಿ, ಪ್ರಿಪ್ರೇಷನ್ ಇರಲಿ. ಮತ್ತು ಇವತ್ತೇ ನಾನು ಎಕ್ಸಾಮ್ ಬರೆಯೋದಿಲ್ಲ, ನೆಕ್ಸ್ಟ್ ಟೈಮ್ 2021 ಬರೀತೀನಿ ಅಂತ ಡಿಸೈಡ್ ಮಾಡೋಕೆ ಹೋಗ್ಬೇಡಿ. ಎಕ್ಸಾಮು ಯಾವಾಗ ಬರೀಬೇಕು ಅನ್ನೋದನ್ನು, ಸೊ 31 ಎಕ್ಸಾಮ್ ಇದೆ, ಸೊ ನೀವು ಹಿಂದಿನ ದಿವಸ ರಾತ್ರಿ 10 ಗಂಟೆಗೆ ಡಿಸೈಡ್ ಮಾಡಿ, ಓಕೆ. ಸೊ ಕರೆಕ್ಟಾಗಿ ಪ್ರಿಪ್ರೇಷನ್ ಆಗಿದ್ದೇನೋ ಇಲ್ಲೋ, ಬರೀಬೇಕೋ ಬೇಡ. ಇವತ್ತೇ ನೀವು 2021 ಬರೀತೀನಿ ಅಂತಂದರೆ 2021 ಜನವರಿ ಬರೋ ತನಕ ಓದೋಕ್ಕಾಗೋದಿಲ್ಲ, ಓಕೆ. ಸೊ ಆ ಥರ ಒಂದು ದುಸ್ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗ್ಬಿಡ್ರಿ. ಸೊ ಇದೊಂದು ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇನ್ನು ಒನ್ ಲೈನರ್ ಕರೆಂಟ್ ಅಫೇರ್ಸ್, ಖಾಸಗಿ TV ಚಾನೆಲ್ಗಳಲ್ಲಿ ಅಸಭ್ಯ ಹಾಗೂ ಕೀಳು ಅಭಿರುಚಿಯ ಕಾರ್ಯಕ್ರಮ ಪ್ರಸಾರ ನಿಯಂತ್ರಣ ಮಾಡೋಕ್ಕೆ ಮೇಲ್ವಿಚಾರಣಾ ಸಮಿತಿಯನ್ನು ರಾಜ್ಯದ 30 ಜಿಲ್ಲೆಗಳಲ್ಲಿ ರಚನೆ ಮಾಡಲಾಗ್ತಾ ಇದೆ. ಬಹಳ ಒಳ್ಳೆಯದಿದೆ, ಯಾಕಂದರೆ ಕೆಲವು TV ಚಾನೆಲ್ಗಳು ಇಂಥ ಆ ಕಾರ್ಯಕ್ರಮವನ್ನು, ಬಕ್ವಾಸ್ ಕಾರ್ಯಕ್ರಮಗಳನ್ನು ತೋರಿಸ್ತಾ ಕೂತ್ಕೊಂಡಿದ್ದಾರೆ. ನೆಕ್ಸ್ಟು ಭಾರತದ ಭೇಟಿಯ ಸಂದರ್ಭದಲ್ಲಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಓಕೆ, ಸೊ ಭಾರತಕ್ಕೆ ಬರ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ವಲ್ಲಭಭಾಯಿ ಪಟೇಲ್ ಕ್ರಿಕೆಟ್ ಮೈದಾನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಮೈದಾನ ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ಕೆಪಾಸಿಟಿ. ಸೊ 1,10,000 ಪೀಪಲ್, ಓಕೆ, ಸೊ 1,10,000 ಜನ ಕುಳಿತುಕೊಳ್ಳುವಂಥದ್ದು. ಇದ್ರ ನೆಕ್ಸ್ಟು ಈಗ ಸದ್ಯ ಜಗತ್ತಿನೊಳಗಡೆ ಇದು ಉದ್ಘಾಟನೆ ಆಯಿತು ಅಂತಂದರೆ ಇದು ಫಸ್ಟಲ್ಲಿ ಬರೋದು. ಇದ್ರ ನೆಕ್ಸ್ಟ್ ಯಾವುದು ಇರೋದು, ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಆಫ್ ಆಸ್ಟ್ರೇಲಿಯಾ, ಓಕೆ. ಅದಾದಮೇಲೆ ಮತ್ತೆ 3ನೇ ಸ್ಥಾನದಲ್ಲಿ ನಮ್ಮದೇ ಬರೋದು ಮತ್ತೆ ಯಾವುದು, ಈಡನ್ ಗಾರ್ಡನ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲಲ್ಲಿ ಇರೋದು. ಸ್ವಲ್ಪ ಇದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕೆಲವೇ ದಿನಗಳಲ್ಲಿ ದಕ್ಷಿಣ ಭಾರತದ ಮೊದಲ ಜೈವಿಕ ಸುರಕ್ಷಾ ಪ್ರಯೋಗಾಲಯ ನಮ್ಮಲ್ಲಿ ಬರ್ತಾ ಇದೆ ಕರ್ನಾಟಕದಲ್ಲಿ. ಇದು ಬಂತು ಅಂತಂದರೆ ಇಲ್ಲಿ ಈಗಾಗಲೇ ಬಂದಂಥ ಕೊರೋನಾ ವೈರಸ್ ಇರ್ಬೋದು, ಮಂಗನ ಕಾಯಿಲೆ ಇರ್ಬೋದು, ಇಂಥ ವಿಶಿಷ್ಟವಾದಂಥ ಕಾಯಿಲೆಗಳ ಕುರಿತು ಅಧ್ಯಯನ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ಜೈವಿಕ ಸುರಕ್ಷಾ ಪ್ರಯೋಗಾಲಯ ಅಂತ ಕರಿತೀವಿ. ನೆಕ್ಸ್ಟ್, ಜಗತ್ತಿನೊಳಗಡೆ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆಯಿಂದ ಇರುವಂಥ ನಗರ ಕೊಲಂಬಿಯಾದ ರಾಜಧಾನಿ ಬೊಗೋಟಾ.
2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕಂತೇಳಿ ನರೇಂದ್ರ ಮೋದಿಯವರ ಒಂದು ಆಶಯ ಇದೆ. ಇದಕ್ಕೆ ಸೂಚನೆ ನೀಡುವಂತೆ ಅಶೋಕ್ ದಳವಾಯಿ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು ಸರ್ದಾರ್ ವಲ್ಲಭಭಾಯಿ ಕ್ರಿಕೆಟ್ ಮೈದಾನ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಜಗತ್ತಿನಾಗ ಅತಿ ದೊಡ್ಡದು, ಎಲ್ಲಿದೆ ಇದು? ಅಹಮದಾಬಾದ್ನಲ್ಲಿ. ಇದು ಕೂಡ ಗೊತ್ತಿರೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇವತ್ತಿನ ಮುಖ್ಯ ಪರೀಕ್ಷೆಗೆ ಪ್ರಶ್ನೆ ಈ ರೀತಿ ಇದೆ, ಪ್ರಕೃತಿ ವಿಕೋಪಗಳಿಂದ ಆಗುವ ಆರ್ಥಿಕ ಪರಿಣಾಮಗಳನ್ನು ವಿಶ್ಲೇಷಿಸಿ. ಇದನ್ನು ಇಲ್ಲಿ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ PDF ಫಾರ್ಮೆಟಲ್ಲಿ ಕಳ್ಸೋಕ್ಕೆ ಸಾಧ್ಯ ಆಗಿರಬೇಕು. ನಿನ್ನೆ ಕೇಳಿದಂಥ ಕ್ವಶನ್ಗಳಿಗೆ ಸಾಕಷ್ಟು ಜನ ಸರಿಯಾದ ಆನ್ಸರನ್ನು ಕೊಟ್ಟಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡ, ಓಕೆ, ಸೊ ಎಲ್ಲಿದೆ ನಮಗೆ, ಚಿತ್ರದುರ್ಗ ಹತ್ರ ಇದೆ, ಕರ್ನಾಟಕದಲ್ಲಿ ಇದೆ. ನೆಕ್ಸ್ಟ್, ಇದರ ಜೊತೆಗೆ ಇತ್ತೀಚೆಗೆ ಅಮೆರಿಕ ಮತ್ತು ಯುರೋಪ್ ಬಾಹ್ಯಾಕಾಶ ಸಂಸ್ಥೆಗಳು ಜಂಟಿಯಾಗಿ ಉಡಾವಣೆ ಮಾಡಿದ ನೌಕೆ ಸೋಲಾರ್ ಆರ್ಬಿಟರ್ ನೌಕೆ, ಇದರ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅಲ್ಲಿ ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಇವತ್ತಿನ ಕ್ವಶನ್, ವಿಶ್ವ ರೇಡಿಯೋ ದಿನ February 13, February 14, February 23, February 3, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರಿಕೆಟ್ ಮೈದಾನ ಇರುವುದು ಗಾಂಧಿನಗರ್, ಸೂರತ್, ವಡೋದರ, ಅಹಮದಾಬಾದ್. ಈ ಕ್ವಶನ್ಗಳಿಗೆ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇವತ್ತಿನ ಡಿಸ್ಕಷನ್ನಲ್ಲಿ ನಾವು ಇಷ್ಟು ಡಿಸ್ಕಸ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಳಿಗಾಗಿ, ಓಕೆ, ಸೊ ನೀವು ಅನ್ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಇದರ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ನಾಲೆಜನ್ನು ತಗೊಂಡು ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.